ರಾಜ್ಯದಲ್ಲಿ ಎರಡು ನಿರ್ದಿಷ್ಟ ಅಭಿಪ್ರಾಯಗಳು ರೂಪುಗೊಂಡಿದ್ವು. ಒಂದು ಶಾಲೆಗಳನ್ನ ಪ್ರಾರಂಭ ಮಾಡಲೇಬಾರದು ಅನ್ನೋದೊಂದು ಅಭಿಪ್ರಾಯ. ಎರಡನೇದು ನಾವು ಪ್ರಾರಂಭ ಮಾಡದೇ ಇದ್ದರೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ, ಅವರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅನ್ನೋದು ಇನ್ನೊಂದು ವಾದ. ಎರಡು ವಾದಗಳಿಗೆ ಸಾಕಷ್ಟು ಆಧಾರಗಳು ಕೂಡ ಇದ್ವು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಕಸರತ್ತು ಮಾಡಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಈ ಶಾಲಾ ಕ್ಷೇತ್ರದಲ್ಲಿ, ಪೋಷಕರು, ಎಸ್ಡಿಎಂಸಿ ಸಮಿತಿ ಸದಸ್ಯರು, ನಮ್ಮ ಡಿಡಿಪಿಐಗಳು, ಬಿಒಗಳು, ಖಾಸಗಿ ಶಾಲಾ ಶಿಕ್ಷಣ ವ್ಯವಸ್ಥಾಪಕ ಮಂಡಳಿ, ಪೋಷಕ ಸಂಘಟನೆಗಳು, ಆ ಎಲ್ಲರ ಜೊತೆ ನಮ್ಮ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದರು. ಸಂಗ್ರಹಣೆ ಮಾಡಿ ನಾವು ತೀರ್ಮಾನ ತಗೊಂಡ್ವು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಚರ್ಚೆ ಆಗಬೇಕು. ವಿಶೇಷವಾಗಿ ಆರೋಗ್ಯ ಇಲಾಖೆಯ ನಮಗೆ ಅಭಿಪ್ರಾಯ ಮಾರ್ಗದರ್ಶನ ಬಹಳ ಅಗತ್ಯ ಇದೆ ಅಂತ ನಾವು ಯೋಚನೆ ಮಾಡಿ ಸುಮಾರು 3 ದಿನಗಳ ಹಿಂದೆ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಂಡು ಇವತ್ತು ಈ ಸಭೆ ನಡೆಯಿತು. ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವ ವಹಿಸಿದ್ರು. ದೂರದ ಹೈದರಾಬಾದ್ ಇಂದ ಸುಧಾಕರ್ ಅವರು ವೆಬಿನಾರ್ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮತ್ತೆ ಸಭೆಯಲ್ಲಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಬಿಬಿಎಂಪಿ ಎಲ್ಲ ಇಲಾಖೆಗಳ ಪ್ರಮುಖರು ಕೂಡ ಭಾಗವಹಿಸಿದ್ರು. ಸೋ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ವಾಸ್ತವ ಪರಿಸ್ಥಿತಿ ಇದೆ, ಎಷ್ಟು ಜನ 10th ಸ್ಟ್ಯಾಂಡರ್ಡ್ ಮಕ್ಕಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಮತ್ತೆ ನಾವು ಕಳೆದ 6 ತಿಂಗಳಿಂದ ಆ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ಕೊಡಲಿಕ್ಕೆ ಯಾವ ರೀತಿ ಚಂದನನ ಉಪಯೋಗಿಸ್ತಾ ಇದ್ದೀವಿ, ಯೂಟ್ಯೂಬ್ ಉಪಯೋಗಿಸ್ತಾ ಇದ್ದೀವಿ, ವಿದ್ಯಾಗಮವನ್ನು ಮಾಡ್ತಾ ಇದ್ವು ಅದನ್ನೆಲ್ಲನೂ ಕೂಡ ವಿವರಿಸಿದ್ದಾರೆ. ವಿವರಿಸಿ ಈ ಶಾಲೆಗಳ ಪ್ರಾರಂಭದ ಬಗ್ಗೆ, ಯಾಕಂದರೆ ಒಂದು ಕೇಳ್ತಾನೆ ಇರ್ತಾರೆ ಯಾವಾಗ ಶುರು ಮಾಡ್ತೀರಾ, ಯಾವಾಗ ಶುರು ಮಾಡ್ತೀರಾ ಅಂತ. ನಾನು ಹೋದ ಕಡೆ ಎಲ್ಲರೂ ಕೂಡ ಪೋಷಕರು ಕೂಡ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸರ್ಕಾರದ, ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಬೇಕು ಅಂತ ನಾವು ಕೇಳಿದ್ವು. ನಾವು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪೂರ್ತಿ ವಿವರಣೆ ಕೊಟ್ಟ ಮೇಲೆ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಬಹಳ ಪ್ರಮುಖವಾದ ಅಂಶವನ್ನು ಹೇಳಿದ್ದಾರೆ. ಏನು ನಮ್ಮ ರಾಜ್ಯದಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ, ಆ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು 14 ಜನ ಖ್ಯಾತ ವೈದ್ಯರಿದ್ದಾರೆ. ಅವರು ಬಹಳ ಮುಂಚೆಯಿಂದನೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು, ತಮ್ಮ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಸೊ ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದರು. ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ. ವಿಶೇಷವಾಗಿ ಡಿಸೆಂಬರಲ್ಲಿ ಚಳಿಗಾಲ ಇರೋದರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದರಿಂದ, ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನು ಕೇಳ್ತಾ ಇದ್ದೀವಿ, ಸೆಕೆಂಡ್ ವೇವ್, ಅದನ್ನು ಕೂಡ ನಾವು ಮುಂದಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತು ಪದವಿ ಪೂರ್ವ ಕಾಲೇಜನ್ನು ತೆಗೆಯೋದು ಬೇಡ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಚರ್ಚೆ ಆಯಿತು ಸಾಕಷ್ಟು. ಕೊನೆ ಪಕ್ಷ ನಾವು 1ರಿಂದ 8ನೇ ಕ್ಲಾಸ್ವರೆಗೂ ಈ ವರ್ಷ ಶುರು ಮಾಡೋ ಯೋಚನೆಯೇ ಇಲ್ಲ. 10ನೇ ಕ್ಲಾಸು ಬೋರ್ಡ್ ಎಕ್ಸಾಮ್ ಇರೋದರಿಂದ, ಒಂದು ಪಬ್ಲಿಕ್ ಎಕ್ಸಾಮ್ ಇರೋದರಿಂದ ಪಿ ಯು ಸಿ, ಅದು ಸಿ ಇ ಟಿ ಎಲ್ಲದಕ್ಕೂ ಕೂಡ ಬೇಕಾಗಿರೋದ್ರಿಂದ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ತಂದು, ಜೊತೆಗೆ ಇನ್ನೂ ಒಂದು ಹೇಳಿದ್ವು,
ರಾಜ್ಯದಲ್ಲಿ ಎಲ್ಲೆಲ್ಲಿ ಬಹಳ ಕಡಿಮೆ ಕೋವಿಡ್ ಪರಿಣಾಮ ಉಂಟಾಗಿದೆ ಕೆಲವು ಜಿಲ್ಲೆಗಳಿದೆ ಆ ಬೆಂಗಳೂರು ಮೈಸೂರು ಮಂಗಳೂರು ಹೊರತುಪಡಿಸಿ ಕೆಲವು ಜಿಲ್ಲೆಗಳಿದೆ ಅದರ ಬಗ್ಗೆ ನಾವೇನಾರು ಅಭಿಪ್ರಾಯ ಕೊಡಬಹುದಾ ತಾವು ಅಂತ ಕೇಳಿದ್ವು ಅದಕ್ಕೂ ಕೂಡ ಅವರು ಯೋಚನೆ ಮಾಡಿ ಇಲ್ಲ ನಾವು ಯಾವುದಾದ್ರು ಒಂದು ಜಿಲ್ಲೆ ಅಂತ ನಾವು ಆರಿಸಿಕೊಳ್ಳಕ ಆಗೋದಿಲ್ಲ ಸೋ ಒಟ್ಟಾರೆ ಈಗ ಸದ್ಯಕ್ಕೆ ನಾವು ಮಾಡೋದು ಬೇಡ ಡಿಸೆಂಬರ್ 3ನೇ ವಾರದಲ್ಲಿ ನಾವು ಸೇರಿ ಮತ್ತೆ ಒಂದು ಅವಲೋಕನ ಮಾಡಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ